ಬೆಳಗಾವಿ ಜಿಲ್ಲೆಯ ರಾಯಬಾ ತಾಲೂಕಿನ ಕುರ್ಚಿ ಮತಕ್ಷೇತ್ರದ ಶಾಸಕರ ಬೆಂಬಲಿಗರಿಂದ ಗುಂಡಾಗರ್ದಿ. ಹೌದು, 2023 ರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅಭ್ಯರ್ಥಿಗಳ ಪರವಾಗಿ ಯಾರು ಬೇಕಾದರೂ ಪ್ರಚಾರ ಮಾಡಬಹುದು. ಅದೇ ರೀತಿ ಕುರ್ಚಿ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದಂತ ಮಹೇಂದ್ರ ತಮ್ಮನವರ ಧರ್ಮಪತ್ನಿಯವರು ನೆಲಸಿಗಿ ಗ್ರಾಮದಲ್ಲಿ ಪ್ರಚಾರ ಮಾಡುತ್ತಿದ್ದರು. ಕುರ್ಚಿ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದಂತ ಶ್ರೀ ಮಹೇಂದ್ರ ತಮ್ಮನವರ ಪತ್ನಿಯವರು ನೆಲಸಿಗಿ ಗ್ರಾಮದಲ್ಲಿ ಪ್ರಚಾರ ಮಾಡುತ್ತಿರುವ ಸಂದರ್ಭದಲ್ಲಿ ಕುರ್ಚಿ ಶಾಸಕರು ಶಾಸಕರ ಬೆಂಬಲಿಗರು ಮತ್ತು ಅವರ ಆಪ್ತರು ಸೇರಿ ನೆಲಸಿಗಿ ಗ್ರಾಮದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದಂತ ಮಹೇಂದ್ರ ತಮ್ಮನವರ ಧರ್ಮಪತ್ನಿ ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಮೇಲೆ ಗುಂಡಾಗರ್ದಿಯನ್ನು ತೋರಿರುವುದು ನಿಮಗೆಲ್ಲರಿಗೂ ಕೂಡ ಈ ವಿಡಿಯೋ ಮುಖಾಂತರ ಕಂಡುಬರುತ್ತದೆ. ಚುನಾವಣೆ ಸಂದರ್ಭದಲ್ಲಿ ತಮ್ಮ ಪಕ್ಷದ ಪರವಾಗಿ ಮತ್ತು ಅಭ್ಯರ್ಥಿಗಳ ಪರವಾಗಿ ಶಾಂತಿಯುತವಾಗಿ ಪ್ರಚಾರ ಮಾಡುವುದು ಸರ್ವಸಾಮಾನ್ಯ. ಆದರೆ ಇಲ್ಲಿ ಒಂದು ಶಾಸಕರ ಬೆಂಬಲಿಗರು ಶಾಸಕರು ಗುಂಡಾಗರ್ದಿಯನ್ನು ಮಾಡುವುದು ಸರಿಯಲ್ಲ ಎಂಬುದಾಗಿ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಅರಿತಂತವರು ಕಾನೂನಿನಲ್ಲಿ ಕೆಲಸವನ್ನು ಮಾಡಿದಂತವರು ಈಗ 10 ವರ್ಷಗಳಿಂದ ಕುರ್ಚಿ ಮತಕ್ಷೇತ್ರದ ಶಾಸಕರಾದಂಥ ಪಿ ರಾಜು ಅವರು ಈ ರೀತಿ ಮಾಡಬಾರದು ಎಂಬುದಾಗಿ ಸಾರ್ವಜನಿಕರ ಅಭಿಪ್ರಾಯ. ಇಲ್ಲಿ ಶಾಸಕರು ಆಗಮಿಸ್ತಿದ್ದಾರೆ, ಭಾಷಣದಲ್ಲಿ ಹೇಳ್ತಾರೆ ಗುಂಡಗಿರಿ ಮಹೇಂದ್ರ ತಮ್ಮನವರು ಅಂತ ಹೇಳ್ತಾರೆ. ಸ್ವತಃ ಗುಂಡಗಿರಿಯನ್ನು ತಾವು ನಡೆಸ್ತಿದ್ದಾರೆ. ಬಿಜೆಪಿ ಮುಂದೋಗಿ ಶಾಸಕರೇ ಮಾಡಲಿ, ಅವ್ರು ಬಿಜೆಪಿ ಅವ್ರ ಗೊತ್ತಾಗಲಿಲ್ಲ, ನಾವು ಪರಿಚಾರ ಪದಲ್ಲಿ ದಬ್ಬಳಿಕೆ ಮಾಡತ್ತಾರ್ರಿ ಅವ್ರ ಗೊತ್ತಾಗಲ್ತವ್ರಿ. ಕುರ್ಚಿ ಶಾಸಕರು ನೆಲಜಿ ಗ್ರಾಮದಲ್ಲಿ ಪ್ರಚಾರದಲ್ಲಿರುವಾಗ ಕಾಂಗ್ರೆಸ್ ಅಭ್ಯರ್ಥಿಯಾದ ಮಹೇಂದ್ರ ತಮ್ಮನವರ ಧರ್ಮಪತ್ನಿ ಸಚಿನ ತಮ್ಮನವರ ಪತ್ನಿ ಪ್ರಚಾರದಲ್ಲಿರುವಾಗ ಬಿಜೆಪಿ ಕಾರ್ಯಕರ್ತರು ಹಿಂಬಾಲಿಸಿ ದಬ್ಬಾಳಿಕೆಯನ್ನು ಮಾಡುತ್ತಿದ್ದಾರೆ ನೋಡ್ರಿ. ಇಲ್ಲಿ ಕಣ್ಣಾರೆ ಭಾಷಣ ಬಿಗಿತಾರೆ, ದೊಡ್ಡ ದೊಡ್ಡ ಶಾಸಕರು ಗುಂಡಾಗಿರಿ ಮಾಡ್ತಾರಂತ ತಾವೇ ಸ್ವತಃ ಗುಂಡಾಗಿರಿಯನ್ನು ಇಲ್ಲಿ ನಡೆಸಿದ್ದಾರೆ. ನೋಡ್ರಿ, ಇಲ್ಲಿ ಕುರ್ಚಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪಿ ರಾಜು ಅವರು ಯಾವ ತರ ಕಾಂಗ್ರೆಸ್ ಅಭ್ಯರ್ಥಿಗೆ ತೊಂದರೆಯನ್ನು ಕೊಡ್ತಿದ್ದಾರೆ. ಅವರ ಆಪ್ತರು ಬೆಂಬಲಿಗರ ವರ್ತನೆಗೆ ಬೇಸರಗೊಂಡು ಪ್ರತಿಕ್ರಿಯೆಯನ್ನು ನೀಡಿದಂತೆ ಭಾಷಣದಲ್ಲಿ ಗುಂಡಾಗಿರಿ ಬಿಜೆಪಿ ಅವರು ಗುಂಡಾಗಿರಿಯನ್ನು ನಡೆಸುತ್ತಿದ್ದಾರೆ. ಇವರು ಮನೆ ಮನೆ ಪ್ರಚಾರಕ್ಕೆ ತೆರಳುತ್ತಿರುವಾಗ ಬಿಜೆಪಿ ಕಾರ್ಯಕರ್ತರು ಅಡ್ಡಿಪಡಿಸುತ್ತಿದ್ದಾರೆ. ಗೆಲ್ಲಿಸುತ್ತೀವಿ ಮತ್ತು ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಮಾಡ್ತೀವಿ ಎಂಬುದಾಗಿ ಮನತಟ್ಟು ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸವನ್ನು ಮಾಡುತ್ತಿದ್ದೀವಿ ಎಂಬುದಾಗಿ ತಿಳಿಸಿದರು. ಸರ್, ಈಗ ನಿನ್ನೆ ಒಂದು ನಡೆದಿರುವಂಥ ಘಟನೆ, ನೆಲಸಿಗಿ ಗ್ರಾಮದಲ್ಲಿ ನಡೆದಂಥ ಘಟನೆ ಬಗ್ಗೆ ಸ್ವಲ್ಪ ವಿವರನ್ನು ಹೇಳ್ತೀರಾ? ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕು ಕುರ್ಚಿ ಮತಕ್ಷೇತ್ರ ನೆಲಸಿಗಿ ಗ್ರಾಮದಲ್ಲಿ ಮಹೇಂದ್ರ ತಮ್ಮನವರ ಧರ್ಮಪತ್ನಿ ನಿನ್ನೆ ಮನೆ ಮನೆಗೆ ಪ್ರಚಾರ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತನ ಅವ್ರ ಮ್ಯಾಗ ಹಲ್ಲೆ ಮಾಡಕ ಪ್ರಯತ್ನ ಮಾಡ್ರು. ಆದರೂ MLA ಹೇಳ್ತಾರೋ ಪಿ ರಾಜು ಅವರ ಗುಂಡಾಗಿರಿಯನ್ನು ರಾಯಬಾಗ ತಾಲೂಕದಲ್ಲಿ ಬಂದ್ ಮಾಡಿಸುತ್ತಾನೆ, ಗುಂಡಾಗಿರಿಯನ್ನು ಮಾಡುತ್ತಾರೆ ಹೇಳ್ತಾನೆ. ಆದ್ರೆ ಇವರ ಶಾಸಕರ ಮುಂದೆ ನಿಂತು ಗುಂಡಾಗಿರಿಯನ್ನು ಮಾಡಕತ್ತಾರೋ? ಸಾಮಾನ್ಯ ಜನರ ಬದುಕುವಂತ ಪರಿಸ್ಥಿತಿ ಇಲ್ಲ ಇಲ್ಲಿ, ಮತ್ತೆ ಹಿಂಗಾಗಿ ಅವ್ರ ಮ್ಯಾಗ ಗುಂಡಾಗಿರಿ ಮಾಡಿ ಹಲ್ಲೆಯನ್ನು ಮಾಡಕ್ ಪ್ರಯತ್ನ ಮಾಡ್ರು. ಯಾರೋ ಬಿಜೆಪಿ ಕಾರ್ಯಕರ್ತರು ಸೈಕಲ್ ಮೋಟರ್ ಬೆನ್ ಹಚ್ಚಿಸಿ ಜೆಂಡಾವನ್ನು ಪರ್ಮಿಷನ್ ಇಲ್ಲ, ಆದ್ರೂ ಪ್ರತಿಯೊಂದು ಗಾಡಿಗೆಲ್ಲ ಜೆಂಡಾ ಕಟ್ಟಿಸಿ ಇವ್ರು ಗುಂಡಾಗಿರಿ ಮಾಡುವಂತದ ವರ್ತನೆಯನ್ನು ಮಾಡಿರೋ ಅವರು. ಯಾರು
ಮಹೇಂದ್ರ ತಮ್ಮನವರ ಪತ್ನಿ ಮೇಲೆ ವರ್ತನೆ ಮಾಡೋಣ. ಮನೆ ಮನೆಗೆ ಪ್ರಚಾರಕ ತೆರೆಯುವ ಟೈಮ್ದಾಗ ಹಿಂಗೆ ಮಾಡ್ತಾರಂದ್ರೆ ಸಾಮಾನ್ಯ ಜನರ ಪರಿಸ್ಥಿತಿ ಹಂಗ್ರಿ ಇಲ್ಲಿ. ಮತ್ತು ಇವರು ಕೆಲಸಿಲ್ಲ, ಕೆಲಸ ಮಾಡೋಂಗಿಲ್ಲ, ಏನೂ ಇಲ್ಲ ಇವ್ರದ. ಪ್ರತಿ ಸಲ ನಿಲ್ಲಿಸಿ ಗ್ರಾಮದಾಗ ಎರಡನೇ ಮೂರನೇ ಸಲ ಘಟನೆ ಇದೆ. ಕ್ಷೇತ್ರದಾಗ ಈ ರೀತಿ ಆಗಕ್ಕೈತಂದ್ರೆ ಸಾಮಾನ್ಯ ಜನರು ಬದುಕುವಂಥ ಪರಿಸ್ಥಿತಿ ಇಲ್ಲ. ಮತ್ತು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಒಂದು ವಿನಂತಿ ಮಾಡ್ಕೋತೀನಿ, ಅವ್ರು ಎಷ್ಟೋ ಪ್ರತ್ಯನೆ ಮಾಡಿ ಗುಂಡಾಗಿರಿ ಮಾಡಿದ್ರು ನಾವು ಗೆಲ್ತು, ನಾವು ಗೆಲ್ತು ಅನ್ನೋಗೋಸ್ಕರ ಅವರು ಏನಾರೆ ಮಾಡಿದ್ರು. ಕಾರ್ಯಕರ್ತ ಬಿಜೆಪಿ ಕಾರ್ಯಕರ್ತ ಆಗಿರ್ಬೋದು, ಕಾಂಗ್ರೆಸ್ ಕಾರ್ಯಕರ್ತ ಆಗಿದ್ರು, ಇವ್ರಿವ್ರ ಜಗಳ ಹಚ್ಚಿ ಆ ಹುಡುಗರಿಗೆ ಹೊಡಿಸುವಂಥ ವ್ಯವಸ್ಥೆ ಮಾಡಿ ಅವ್ರು ಹೆಂಗಾದ್ರು ಹೊಂಟಾರ. ಯಾಕಂದ್ರೆ ಈ ಕ್ಷೇತ್ರದಾಗ ಅವ್ರಿಗೆ ಜನ ಊಟ ಹಾಕೋದ್ರು ಒಂದು ಗೊತ್ತೈತಿ, ಗೊತ್ತಾಗ ಹೆಂಗಾದ್ರು ಹೊಂಟಾರ ಅವ್ರ ಹೋಗು ಟೈಮ್ದಾಗ. ಬಿಜೆಪಿ ಕಾರ್ಯಕರ್ತ ಆಗಿರ್ಬೋದು, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಆಗಿರ್ಬೋದು, ಹೊಡೆದಾಡಿ ಅಂತದ್ದು ಏನು ಕೇಳೋ ಮಾಡ್ಕೊಬೇಡ್ರಿ. ಯಾಕಂದ್ರೆ ಅವ್ರು ಹೊಂಟಾರ ಅಂದ್ಕೊಂಡು ನೀವು ಊರಾಗ ಒಳ್ಳೆಯವ್ರು, ನಾವು ನಾಲ್ಕು ದಿವಸ ಅಷ್ಟೇ ನೀವು ಪಕ್ಷ ಊರಾಗೆಲ್ಲ ಒಂದಾಗಿರುವಂಥ ವ್ಯವಸ್ಥೆ ಮಾಡಬೇಕು. ಚುನಾವಣೆ ಪಾಲನೆ ಮಾಡಿ ಪ್ರಚಾರ ಮಾಡಬೇಕು. ಯಾಕಂದ್ರೆ ನಾವು ಹಿಂದೆ ಬೆನ್ನಚ್ಚೋದು, ಎಕ್ಸಿಲೇಟರ್ ಮಾಡೋದು ಇಂಥವೆಲ್ಲ ಮಾಡಿದ್ರೆ ಇದೆಲ್ಲ ಸರಿಯಲ್ಲ. ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ವಿನಂತಿ ಮಾಡ್ಕೋತೀನಿ, ಅವ್ರು ಏನೋ ಸೈಕಲ್ ಮೋಟರ್ ಬೆನ್ನಚ್ಚಲಿ, ಅವ್ರು ಏನೇನು ಮಾಡಲಿ, ಅವ್ರದ್ದು ಹೆಂಗಾದ್ರು ಬುತ್ತಿಗಂಟು ಕಟ್ಕೊಂಡು ಹೊಂಟಾರೆ ಅಂದ್ಕೊಂಡು ಅವ್ರ ಜೊತೆ ನಾವು ಹೋಗೋದು ಬೇಡ. ಶಾಂತ ರೀತಿಯಿಂದ ಚುನಾವಣೆ ನಡೆಸಲು, ಶಾಂತ ರೀತಿಯಿಂದ ಮಹೇಂದ್ರ ತಮ್ಮನವರನ್ನು ಗೆಲ್ಲಿಸುವಂಥ ವ್ಯವಸ್ಥೆ ಮಾಡಿ ವಿಧಾನಸೌಧ ಕಳಿಸ್ನು. ಸಿದ್ದರಾಮಯ್ಯ ಸಾಹೇಬ್ರು ಸಿಎಂ ಹಾಕರು, ಮಹೇಂದ್ರ ತಮ್ಮನವರು ML ಹಾಕರು. ಯಾಕಂದ್ರೆ ಇವೆಲ್ಲ ಗೊತ್ತಿದ್ದು ಸೀರಿ ರೊಕ್ಕ ಕೊಟ್ಟಿಂಥವೆಲ್ಲ ವ್ಯವಸ್ಥೆ ಮಾಡಿ ದಾರಿಗೂ ಕೊಟ್ಟಿಂಥವೆಲ್ಲ ಗುಂಡಾಗಿರಿ ಮಾಡಕ್ಕಸ್ತಾರು. ಅದು ಹೆಣ್ಮಕ್ಳು ನಮ್ಮ ಗಾಂಧೀಜಿ ಹೇಳ್ತಾನೆ, ಸ್ವತಂತ್ರ ಸಿಕ್ಕ ಮೇಲೆ ಹೆಣ್ಣು ಮಕ್ಕಳಿಗೆ ನೆಮ್ಮದಿ ಒಂದು ಸಿಗುತ್ತೆ ಹೇಳ್ತಾನು. ರಾತ್ರಿ 12 ಗಂಟೆಗೆ ಯಾವ ಹೆಣ್ಮಕ್ಳು ಎಲ್ಲ ಕಡೆ ತಿರುಗಾಡ್ತಾರಲ್ಲ ಅವತ್ತು ಸ್ವತಂತ್ರ ಸಿಕ್ಕಂತ ನಮ್ಮ ಗಾಂಧೀಜಿ ಹೇಳ್ತಾನು. ಆದ್ರೆ ಗಾಂಧೀಜಿ ಹೇಳಿಕೆಗೆ ಪಿ ರಾಜು ಅವರು ಗುಂಡಾ ವರ್ತನಕ್ಕೆ ಈ ಕ್ಷೇತ್ರದ ಜನಕ್ಕೆ ಕಷ್ಟ ಐತಿ. ಅದ್ರ ಇನ್ನತಿ ಎಲ್ಲರಿಗೂ ಮಾಡ್ಕೋತಾನು. ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೈ ಮುಗಿದು ಎಲ್ಲರಿಗೂ ನಮಸ್ಕಾರ ಮಾಡ್ಕೋತಾನೆ. ಶಾಂತ ರೀತಿಯಿಂದ ನಮ್ಮ ಪಕ್ಷವನ್ನು ಗೆಲ್ಲಿಸ್ಕೊಂಡು ಬರೋಣ ಅಂತ ಎಲ್ಲರಿಗೂ ಮಾಡ್ಕೋತಾನೆ. ಯಾರ ಜೊತೆ ಗುಂಡಾಗಿರಿಯನ್ನು ಮಾಡುವಂಥದ್ದು ನಾವು ಬೇಡ, ಅವ್ರು ಗುಂಡಾಗಿರಿ ಮಾಡ್ಕೋತ ಹೋಗ್ಲಿ. ಸರ್, ಈಗ ಗುಂಡಾಗಿರಿ ಮಾಡಿದವ್ರ ಮೇಲೆ ಏನಾದರೂ ಸರ್ಕಾರ ಕ್ರಮ ತಗೋತಾ, ಅದಕ್ಕೆ ನೀವೇನಾದರೂ ಆರೋಪ ಮಾಡ್ತೀರಾ? ನಾವು ಆರೋಪ ಮಾಡೋಕ್ಕಿಂತ ನಾವು ಗೆಲ್ಲುವಂಥ ವ್ಯವಸ್ಥೆ ಮಾಡೋದು. ನಾವು ಗೆಲ್ತು ಅಂತ ತಿಳ್ಕೊಂಡು ಅವ್ರು ಗುಂಡಾಗಿರಿ ಮಾಡತ್ತಾರ. ನಾವು ಗೆಲ್ತು ಅಂತ ತಿಳ್ಕೊಂಡು ಗುಂಡಾಗಿರಿ ಮಾಡತ್ತಾರೋ, ನಾವು ಗೆಲ್ಲೋದು ಖಚಿತ ಅನ್ನೋದಂತ ಗುಂಡಾಗಿರಿ ಮಾಡ್ತಾರ. ನಿಲ್ಜಿ ಗ್ರಾಮದಲ್ಲಿ ಅಷ್ಟೇ ಗುಂಡಾಗಿರಿ ಮಾಡ್ತಾರ, ಕ್ಷೇತ್ರದಾಗೆಲ್ಲ ಮಾಡ್ತಾರ. ಕೆಲಸ ಕೇಳಕ್ಕೆ ಹೋದವ್ರಿಗೆ ಕೆಲಸ ಮಾಡಂಗಿಲ್ಲ, ನಾವು ಅವ್ರ ಮ್ಯಾಗೂ ಇವ್ರ ಮ್ಯಾಗೂ ಕೇಸ್ ಹಾಕಿಲ್ಲ ಹೇಳ್ತಾರ ಇವ್ರ. ಹಾ, ಯಾರ್ಯಾರ ಮ್ಯಾಗ ಕೇಸ್ ಹಾಕ್ಸ್ಯಾರು, ಎಲ್ಲಿ ಕೂತು ಮಾತಾಡೋರು, ಇವ್ರು ಪಿ ಎ ಏನೇನು ಕೆಲಸ ಮಾಡ್ಯಾರು ಎಲ್ಲ ಗೊತ್ತೈತಿ. ಮೊದಲು ನಾನು ಒಬ್ಬ ಬಿಜೆಪಿ ಗಿದ್ದಂತ ಮನುಷ್ಯ, ಇವ್ರಿಗೆ ಇವ್ರಿಗೆ ಸಾಕಾಗಿ ಬಿಜೆಪಿಯನ್ನು ಬಿಟ್ಟು ಕಾಂಗ್ರೆಸ್ಗೆ ಬಂದವನು. ಹಾ, ಇವ್ರ ಜೊತೆ ಪಕ್ಷ ತಿರುಗ್ದಂತ ದುಡ್ದು ಹಳಿ ಬಿಜೆಪಿ ಆಗೋ ತಿರುಗಿದು, ಯಾರು ಒಂದು ಲೋಟ್ರ ಎಣ್ಣೆ ಹಾಕೊಂಡ್ರೆ 100 ರೂಪಾಯಿ ರೊಕ್ಕ ಮುಟ್ಟಿಲ್ಲ ನಾವು. ಇಷ್ಟೆಲ್ಲ ಮಾಡಿದ್ರು ನಮ್ಮ ಜೊತೆ ಅನ್ಯಾಯ ಮಾಡಿ ಇವ್ರ. ಮತ್ತೆ ಇಲ್ಲೇ ಕ್ಷೇತ್ರದಾಗಿರ್ತಾರ ಇವ್ರು, ನಮ್ಮ ಕುರುಬರು ಸಮಾಜ ಮ್ಯಾಗ, ನಮ್ಮ ಹಾಲ ಮತ ಸಮಾಜ ಮ್ಯಾಗ ಯಾರೋ ಅನ್ಯಾಯ ಮಾಡಿದ್ರು ಯಾರಿಗೂ ML ಆಗುವಂತ ವ್ಯವಸ್ಥೆ ಇಲ್ಲ. ಯಾಕಂದ್ರೆ ನಮ್ಗೂ ಕುರುಬರು ಸಮಾಜ ದೊಡ್ಡ ಸಮಾಜ, ನಮ್ಮ ಕುರುಬರನ್ನ ಬಿಜೆಪಿ ಅವ್ರು ಯಾರು ಕಡೆಗಣಿಸ್ತಾರಲ್ಲ ಬಿದ್ದು ಹೋಗ್ತಾರ, ಇಷ್ಟ ಸೋಲೋದು ಖಚಿತ ಅವರು. ಸರ್, ಈಗ ನಾಳೆ ಕಾಂಗ್ರೆಸ್ ಪಕ್ಷ ಬರುತ್ತೆ ಅಂತೇಳಿ ಭರವಸೆಯಿಂದ ಅನೇಕ ಗ್ರಾಮಗಳಿಂದ ಅನೇಕ ಕಾರ್ಯಕರ್ತರು ಬಿಜೆಪಿಯಿಂದ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ. ಸೊ ಈ ಥರದ್ದು ಏನಾದರೂ ಪಿ ರಾಜು ಅವರಿಗೆ ಭಯ ಇದೆಯಾ, ಒಂದು ಆತಂಕ ಇದೆಯಾ? ಪಿ ರಾಜಿಗೆ ಭಯ ಅನ್ನೋಕ್ಕಿಂತನು ಅವ್ರು ಸೋಲ್ತಾನೆ ಅನ್ನೋದು ಭಯ ಆಯ್ತು ಅವ್ರಿಗೆ. ಯಾಕೆ ಸೋಲ್ತಾನೆ ಅನ್ನೋದು ಭಯ ಆಯ್ತಂದ್ರೆ, ಯಾರಿಗೆ ಲಿಂಗಾಯತ್ ಸಮಾಜದಲ್ಲಿ ಕೆಲಸ ಮಾಡಲಿಲ್ಲ, ಎಸಿ ಸಮಾಜದವ್ರಿಗೂ ಕೆಲಸ ಮಾಡಲಿಲ್ಲ, ಕುರುಬರ ಸಮಾಜದವ್ರಿಗೆ ಕೆಲಸ ಮಾಡಿಲ್ಲ. ಕೆಲಸ ಮಾಡಿಲ್ಲ ಅಂದ್ರೆ ಅವ್ರಂತ ದುಡ್ದಂತ ಕಾರ್ಯಕರ್ತರಿಗೂ ಕೆಲಸ ಮಾಡಲಿಲ್ಲ, ಒಂದು ಮನೆಗೂ ಕೆಲಸ ಮಾಡಲಿಲ್ಲ. ಯಾರೇ ಒಂದು ಏನ್ ಕೇಳಕೊಟ್ಟ ಒಂದು ಏನರ ಒಂದು ಬೇರೆನೆ ಹೇಳುದು. ಇವರು ರೋಡ್ಗಳು ಮಾಡಿದ್ರು, ರೋಡ್ಗಳು ಕಿತ್ತೋಗ್ಯಾವು. ಇವ್ರು ಏನ್ ಕೆಲಸ ಮಾಡ್ತಾರೋ ನಮ್ಗೆ ಗೊತ್ತಲ್ಲ. ಇವ್ರು ಬಿಜೆಪಿ ಅವರ ಹಿಂಗಾಗಿ ಅವ್ರು ಭಯ ಇರಕ್ಕಿತ್ತಲ್ಲ, ಅವ್ರು ಸೋಲ್ತಾರ ಒಂದು ಭಯ ಐತಿ. ಅವ್ರು ಸೋಲೋದು ಖಚಿತ, ನಾವು ಸೋಲ್ಸೋದು ಖಚಿತ, ಮಹೇಂದ್ರ ಅಣ್ಣ ತಮ್ಮನವ್ರನ್ನ ಗೆಲ್ಸೋದು ಖಚಿತ. ಓಕೆ ಸರ್, ಥ್ಯಾಂಕ್ ಯು. ತಮ್ಮ ಹೆಸರು ಸರ್? ಮುತ್ತಪ್ಪ ಚಿತ್ತಪ್ಪ ಡಾಂಗೆ. ಓಕೆ, ಥ್ಯಾಂಕ್ ಯು.